ನೋಡಿ ಈಗ ಈ ಎರಡು ಹಸು ನಾಟಿ ಹಸು ಅಲ್ಲಿ 20 ಹಸು ಇದೆ ಈಗ ಅವು ಕೊಟ್ಟಿಗೆ ಒಳಗಡೆ ಇದೆ ಈಗ ಅದೇ ಇವು ಬಿಸ್ಲು ಇದೆ ಇಷ್ಟೊಂದು ಟೆಂಪರೇಚರ್ ಬಿಸ್ಲು ಇದೆ ಆದ್ರೂ ಇದನ್ನ ಆಚೆ ಕಡೆ ಕಟ್ಟಾಕಿದೀವಿ ಆದ್ರೂ ಇವಕ್ಕೆ ಕಾಯಿಲೆ ಈ ಬಿಸ್ಲನ್ನ ತಡ್ಕೊಳ್ಳೋ ಕೆಪಾಸಿಟಿ ಇದೆ ಮತ್ತೆ ಏನು ಆಗಲ್ಲ ಇವಕ್ಕೆ ಬಟ್ ಅವನ್ನ ಇದೇ ಬಿಸ್ಲಲ್ಲಿ ಕಟ್ಟಾಕಿದ್ರೆ ಜ್ವರ ಈ ತರ ಬರುತ್ತೆ ನೀವೇ ನಿಮ್ಮ ಮನೆಯಲ್ಲೇ ಹುಟ್ಟಿರೋ ಕರುಗಳನ್ನ ಡೆವಲಪ್ಮೆಂಟ್ ಮಾಡಿ ಕ್ಲೀನಾಗಿ ಸಾಕೋದ್ರಿಂದ ನಿಮಗೆ ಲಾಭದಾಯಕ ಹಸುಗಳು ಎಲ್ಲ ತನೆ ಆಗಿದೆ ಈ ಕರೀತಾ ಇರೋದು ಒಂದು 7-8 ಹಸು 7-8 ಹಸು ಇಂದ ನಮಗೆ ಒಂದು ಬೆಳಗ್ಗೆ ಒಂದು 50 ಲೀಟರ್ ಹಾಲಾಗುತ್ತೆ ಸಾಯಂಕಾಲ ಒಂದು 50 ಲೀಟರ್ ಹಾಲಾಗುತ್ತೆ ಈಗ ತನೆ ಇಂದ ಇನ್ನೊಂದು ಇವೆಲ್ಲ ನೋಡಿ ಇನ್ನೊಂದು ತಿಂಗಳು 15 ದಿನದಲ್ಲಿ ಕರ ಹಾಕುತ್ತೆ ಅದೆಲ್ಲ ಕರ ಹಾಕಿದ್ರೆ ಇನ್ನೊಂದು ಸ್ವಲ್ಪ ನಮಗೆ ಜಾಸ್ತಿ ಆದಾಯ ಬರುತ್ತೆ ಬೆಳಿಗ್ಗೆ 2 ಅವರ್ ಸಾಯಂಕಾಲ 2 ಅವರ್ ಬೆಳಿಗ್ಗೆ 6 ಗಂಟೆಗೆ ಇದ್ದರೆ 8 ಗಂಟೆ ಮುಗಿದೋಗುತ್ತೆ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ ಅಷ್ಟರಲ್ಲಿ ಮುಗಿದೋಗ್ಬಿಡುತ್ತೆ ತಿಂಗಳಿಗೆ 50,000 ರೂಪಾಯಿ ಬರುತ್ತೆ ಅಂದರೆ ಖರ್ಚೆಲ್ಲ ಕಳೆದ 50,000 ರೂಪಾಯಿ ಬರುತ್ತೆ ಯಾವ ಕಂಪ್ನಿಲಿ ಕೊಡ್ತಾರೆ ಯಾವ ಕಂಪ್ನಿಲೂ ಕೊಡಲ್ಲ ಸರ್ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ಸಿದ್ದೇಗೌಡ ಊರು ಬಾಣಸಮುದ್ರ ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟು ನಾವು ಈ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ದು ಸುಮಾರು ಚಿಕ್ಕ ಹುಡುಗರಿಂದನೇ ಬೆಂಗಳೂರಲ್ಲಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಬರೀ ಮುರ್ರಾ ಎಮ್ಮೆಗಳು ಮಾತ್ರ ಇತ್ತು ಒಂದು 20-30 ಮುರ್ರಾ ಎಮ್ಮೆ ಇತ್ತು ಓರಿಗಳೆಲ್ಲ ಇತ್ತು ಅಲ್ಲಿಂದ ಇಲ್ಲಿ ಬಂದಾದಮೇಲೆ 2011ನಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಹಾಗಾಗಿ ಮುರ್ರಾ ಎಮ್ಮೆಗಳನ್ನೆಲ್ಲ ಇದ್ಮಾಡಿ ಇಲ್ಲಿ ಬರೀ ಎಚ್ ಎಫ್ ಮತ್ತು ಜರ್ಸಿ ಮಿಶ್ರತಳಿ ಈ ಥರದ್ದನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಮಾಡಿ ಈಗ ಹೈನುಗಾರಿಕೆನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಸರ್ ಈಗ 20 ಹಸು ಇದೆ ಕರುಗಳನ್ನ ನಾವೇ ಸಾಕ್ತೀವಿ ಸಾಕಿ ಬೇರೆಯವ್ರಿಗೆ ಮಾರ್ತೀವಿ ಯಾವ ಹಂತಕ್ಕೆ ಬಂದಾಗ ಮಾರ್ತೀರಾ ಸರ್ ಫಲಕ್ಕೆ ಬರೋ ಟೈಮಲ್ಲಿ ಅಂದರೆ ಅವು ಫಲ ತಗೊಂಡು ಇನ್ನೇನು ಕರು ಹಾಕೋ ಟೈಮಲ್ಲಿ ಮಾರ್ತೀವಿ ಸರ್ ನಮ್ಮ ಹಸುಗಳೆಲ್ಲ ಮಿನಿಮಮ್ 10 ಲೀಟ್ರು ಒಂದು ಟೈಮ್ಗೆ 10 ಲೀಟ್ರು ಕರೆಯುವಂಥ ಹಸುಗಳು 8-10 ಲೀಟ್ರ್ ಮಿನಿಮಮ್ ಕಣ್ಗಡಿಸಲು 8-10 ಲೀಟ್ರ್ ಗಂಟೆ ಬರುತ್ತೆ ಹಾಗಾಗಿ ಮಿನಿಮಮ್ ಒಂದು 50-60-70 ಸಾವಿರ ರೂಪಾಯಿ ಗಂಟನೂ ಒಂದು ಹಸುನ ಇದು ಮಾಡ್ತೀವಿ ಅವರು ಅಲ್ಲಾದಮೇಲೆ ಯಾರಿಗೆ ಬೇಕಾದ್ರೂ ಎಷ್ಟಕ್ಕೆ ಬೇಕಾದ್ರೂ ಮಾರ್ಕೋಬೋದು ನಾವೇ ಸಾಕೋದ್ರಿಂದ ಮಿನಿಮಮ್ ಒಂದು 60-70 ಸಾವಿರ ರೂಪಾಯಿ ಗಂಟೆ ಸೇಲ್ ಮಾಡ್ತೀವಿ ಸರ್ ಓಕೆ ಮುರ್ರಾ ಎಮ್ಮೆ ಸಾಕ್ತಿದ್ರಿ ಬೆಂಗಳೂರಲ್ಲಿ ಇಲ್ಲಿಗೆ ಯಾಕೆ ಅದನ್ನ ಮುಂದುವರಿಸಲಿಲ್ಲ ಸರ್ ಅದು ಇದು ಓಪನ್ ಪ್ಲೇಸು ಒಂದೇ ಒಂಟಿ ಮನೆ ನೀವು ನೋಡಿದ ಹಾಗೆ ಒಂಟಿ ಮನೆ ಜಾಗದಲ್ಲಿ ಕಾಡಲ್ಲಿ ಬಂದು ಮುರ್ರಾ ಎಮ್ಮೆಗಳನ್ನ ಸಾಕಿ ಅದೆಲ್ಲ ಬೈಲಲ್ಲಿ ಕಟ್ಟಾಕಿದ್ರೆ ಒಂದು ಇದಿರುತ್ತೆ ಮತ್ತು ಅವು ಈ ಥರ ಕಟ್ಟಾಕಿದ ಗೊಂತಲ್ಲಿ ಸಾಕೋದಕ್ಕೆ ತುಂಬ ಹಿಂಸೆ ಆಮೇಲೆ ಅದು ಗುಂಡಿಗಳು ಮಾಡ್ಕೊಳ್ಳೋದು ಕೆರೆಯೋದು ಇದು ಮಾಡೋದು ಹಂಗಾಗಿ ಅದಕ್ಕೋಸ್ಕರ ನಾವು ಮುರ್ರಾ ಎಮ್ಮೆನ ಇಲ್ಲಿ ಸ್ಟಾಪ್ ಮಾಡಿ ಇಲ್ಲೂ ಇಟ್ಟಿದ್ವಿ ಒಂದು 4-5ನ್ನು ಅದು ತುಂಬ ಕಷ್ಟ ಆಯಿತು ಆಮೇಲೆ ಹಸುಗಳನ್ನೇ ಕಂಟಿನ್ಯೂ ಮಾಡಿದ್ದೀವಿ ಸರ್ ಪ್ರತಿಯೊಂದರಲ್ಲೂ ಲಾಭ ನಷ್ಟ ಇದ್ದೇ ಇರುತ್ತೆ ಈಗ ಅಲ್ಲಿ ಅದನ್ನೆಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಂಡ್ರೆ ರೈತರಾಗಿ ಏನೂ ಮಾಡೋಕ್ಕಾಗಲ್ಲ ಹಸುಗೆ ಹೈನುಗಾರಿಕೆ ಅಂತಂದಾಗ ಮಿನಿಮಮ್ ಎಲ್ಲಾನು 100% ಲಾಭ ಮಾಡೋಕ್ಕಾಗಲ್ಲ ಮೇವು ಮತ್ತು ಇದು ಲೇಬರ್ಸು ಇದೆಲ್ಲನೂ ಕಳೆದ್ರೆ ಒಂದು 40-50% ಆದಾಯ ಇಟ್ಕೋಬೋದು ಅಷ್ಟೇ ಈಗ ಒಂದು 100 ರೂಪಾಯಿ ಬರುತ್ತೆ ಅಂದರೆ ಒಂದು 40 ರೂಪಾಯಿಂದ 50 ರೂಪಾಯಿ ಆದಾಯ ಸಿಗುತ್ತೆ ಇನ್ನು 50 ರೂಪಾಯಿ ಖರ್ಚು ಸರ್ ನಾವು ಸ್ಟಾರ್ಟ್ ಮಾಡಿದ್ದು ಮಿನಿಮಮ್ ಸ್ಟಾರ್ಟಿಂಗು ಒಂದು 10 ಹಸುವಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಬೆಂಗಳೂರಲ್ಲಿ ನಾವು ಎಮ್ಮೆಗಳು ಸಾಕಿದ್ದು ಅಂದ್ರಲ್ಲ ಅವಾಗ ಒಂದು 5-6 ಹಸುಗಳು ಇತ್ತು ಆ 5-6 ಹಸುಗಳಿಂದ ತಂದು ಅದಾದಮೇಲೆ ತಿರ್ಗಿ ಇನ್ನೊಂದು 5-6 ಹಸುಗಳನ್ನ ಹೊರಗಡೆಯಿಂದ ಕೊಂಡ್ಕೊಂಬಂದು ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಕರುಗಳನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಈಗ ಈ ಮಟ್ಟಕ್ಕೆ ಬಂದಿದೆ 2011ರಿಂದ ಮಾಡ್ತಾಯಿದ್ದೀವಿ ಚೆನ್ನಾಗಿ ನಡೀತಾ ಇದೆ ಬಟ್ ಏನು ಅಂತಂದರೆ ಕೆಲವೊಂದು ಸಲ ಗೌರ್ಮೆಂಟು ರೇಟ್ ಕಡಿಮೆ ಮಾಡಿದಾಗ ಬರೀ 24 ರೂಪಾಯಿ ಕೊಡ್ತಾರೆ ಗೌರ್ಮೆಂಟಿಂದ ಏನೂ ಸಾಕಾಗಲ್ಲ 2011ರಲ್ಲಿ ಬಂದು ಸ್ಟಾರ್ಟ್ ಮಾಡಿದಾಗಲೂ 22 ರೂಪಾಯಿ 24 ರೂಪಾಯಿ ಇತ್ತು ಅವಾಗಲೂ 18 ರೂಪಾಯಿಂದ ಹಿಡಿದು 24 ರೂಪಾಯಿ ಗಂಟೆ ಇತ್ತು ಇವತ್ತು 24 ರೂಪಾಯಿ ಇದೆ ಒಂದು ಲೀಟ್ರ್ ವಾಟ್ರ್ ಬಾಟ್ಲೂ 20 ರೂಪಾಯಿ ಒಂದು ಹಾಲು ಲೀಟ್ರ್ ಬಂದು 24 ರೂಪಾಯಿ ಪೀಡ್ಸ್ ಮಾತ್ರ ಅವಾಗ 550 ರೂಪಾಯಿ ಇತ್ತು ಈಗ 1200 ರೂಪಾಯಿ ಆಗಿದೆ ಹಾಂ 250 ಆಗಿದೆ ಹಂಗಾಗಿ ರೈತರುಗಳಿಗೆ ಬಂಡವಾಳ ಮಾತ್ರ ಜಾಸ್ತಿ ಆಗ್ತಾ ಇದೆ ಹಾಲಿನ ರೇಟ್ ಮಾತ್ರ ಅಷ್ಟೇ ಇದೆ ಇದ್ರದ್ದು ಡೈರಿದು 5 ರೂಪಾಯಿ ಸಬ್ಸಿಡಿ ಅಂತ ಕೊಡ್ತಾರೆ ಅದು ಲೆಕ್ಕ ಹಾಕ್ಕೊಂಡ್ರೆ ಕೊನೆಗೆ ಬರೀ 3 ರೂಪಾಯಿ 3.5 ರೂಪಾಯಿ ಅಷ್ಟೇ ಬರ್ತಾಯಿದೆ ರೈತರಿಗೆ
ಅಲ್ಲೂ 5 ರೂಪಾಯಿ ಬರ್ತಾ ಇಲ್ಲ ನಾವು ಕೇಳಿದ್ರೆ ಅದು ಲ್ಯಾಪ್ಸ್ ಆಯ್ತು ಅದಾಯ್ತು ಇದಾಯ್ತು ಅಂತ ಡೈರಿ ಕಡೆಯಿಂದ 28 ಇದು ಕೊಡ್ತಾರೆ ಬಟ್ ರೈತನು ಬರ್ತಾ ಇರೋದೇ 3 ರೂಪಾಯಿ 3.5 ರೂಪಾಯಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಅಷ್ಟೇ ನೀವು ಡೈರೆಕ್ಟ್ ಬಿಟ್ಟು ಇನ್ನೆಲ್ಲೋ ಹಾಲಾಟ ಹಾ ಇಲ್ಲ ಸರ್ ನಂದಿನಿ ಡೈರಿ ಅವರಿಗೆ ಆಗ್ತಾ ಇದೆ ಏನೇನು ನಿಮಗೆ ಅದರಿಂದ ಬೆನಿಫಿಟ್ ಇರುತ್ತೆ ಅಲ್ಲ ಹಾಲಾಕೋದ್ರಿಂದ ಸರ್ ನಮಗೆ ಡೈರಿ ಕಡೆ ಹಾಲಾಕೋದ್ರಿಂದ ನಮಗೆ ಈಗ ಹಸುಗಳಿಗೆ ವಿಮೆಗಳು ಮಾಡಿಸ್ಕೊಟ್ಟಿರ್ತಾರೆ ಒಂದೊಂದು ಹಸುಗೆ 60 ರಿಂದ 70,000 ರೂಪಾಯಿ ಗಂಟ ವಿಮೆ ಇದೆ ಈಗ ಏನೇ ಒಂದು ಹಸು ಪ್ರಾಬ್ಲಮ್ ಆಯಿತು ಅಂತಂದ್ರೂ ಅದು ಕ್ಲೈಮ್ ಆಗುತ್ತೆ ಈಗ ಸುಮಾರು ಒಂದು 3-4 ಹಸು ಕಾಯಿಲೆ ಬಂದು ತೀರ್ಕೊಂತು ಜರ್ಸ್ಲಾಗಿ ಮತ್ತು ಒಂದು ಇದಾಗಿ ತೀರ್ಕೊಂತು ಆಗ ಡೈರಿ ಕಡೆಯಿಂದ ಹಸುದು ಕ್ಲೈಮ್ ಆಯಿತು ಬಟ್ ಆಮೇಲೆ ಹಾಸ್ಪಿಟಲ್ ಸ್ಪೆಷಲಿಟೀಸ್ ಕಳಿಸ್ಕೊಡ್ತಾರೆ ಡಾಕ್ಟರ್ಸು ಅದು ಇದು ಸಡನ್ನಾಗಿ ಬೇಕು ಅಂತಂದರೆ ಹಾಗಾಗಿ ಅದರದ್ದು ಇದಿದೆ ಕೆಲವೊಂದು ಸ್ಪೆಷಲಿಟೀಸ್ ಚೆನ್ನಾಗಿದೆ ಬಟ್ ಏನು ಅಂತಂದರೆ ಹಾಲಿನ ರೇಟ್ ಇಲ್ಲ ಅಷ್ಟೇ ಹಾಲಿನ ರೇಟ್ ಇಲ್ಲದೆ ಇರೋದ್ರಿಂದ ಇವತ್ತಿನ ಹಾಲಿನ ರೇಟ್ಗೆ ಡೈರಿಗಳು ನಡೆಸೋದೇ ಕಷ್ಟ ಯಾಕೆಂದ್ರೆ 1,250 ರೂಪಾಯಿ ಪೀಡ್ಸ್ ತಂದಾಕಿ ಇಲ್ಲಿ ಹಸುಗಳಿಗೆ ಮೇವು ಲೇಬರ್ಸು ಪ್ರತಿಯೊಂದು ಖರ್ಚು ಲೆಕ್ಕ ಹಾಕಿದ್ರೆ ಈಗ ಬರೀ 25% ಆದಾಯ ಸಿಗೋದು ಕಷ್ಟ ಆಗಿದೆ 25% ಆದಾಯ ಸಿಗೋದು ಕಷ್ಟ ಆಗಿದೆ ಬಟ್ ಈಗ ಬೇಸಿಗೆ ಬಂದಾಗ 3 ರೂಪಾಯಿ ಜಾಸ್ತಿ ಮಾಡ್ತಾರೆ ಈಗ 26 ಚಿಲ್ಲರೆ ಕೊಡ್ತಾ ಇದ್ದಾರೆ ಅದನ್ನು ಈಗ ಇನ್ನೊಂದು 2 ತಿಂಗಳು ಮಳೆ ಹೋಯಿತು ಅಂತಂದ್ರೆ ತಿರ್ಗಾ ಕಡಿಮೆ ಮಾಡಿಬಿಡ್ತಾರೆ ಈ ಪೀಡ್ಸು ಮತ್ತು ಏನೇನಿದೆ ಅದನ್ನು ಮಾತ್ರ ಕಡಿಮೆ ಮಾಡಲ್ಲ ಈಗ ಥರ ಆದಾಗ ರೈತರುಗಳು ಮತ್ತು 1-2 ಹಸು ಇಟ್ಕೊಂಡು ಅವ್ರಿಗೆ ಪ್ರಾಬ್ಲಮ್ ಇರಲ್ಲ ಈ ಥರ ಡೈರಿ ಲೆವೆಲಲ್ಲಿ ಮಾಡಬೇಕು ಒಬ್ಬ ರೈತ ಬಂಡವಾಳ ಹಾಕಿ ಈಗ ನೋಡಿ ಆ ಕಡೆ ಕೊಟ್ಟಿಗೆ ಮಾಡಿದಾಗ 2011 ಬಂಡವಾಳ ಹಾಕಿದಾಗ 5-6 ಲಕ್ಷ ಬಂಡವಾಳ ಹಾಕಿದ್ವಿ ಹಾಂ ಕೊಟ್ಟಿಗೆಗೆ ಆಮೇಲೆ ತಿರ್ಗಾ ಈ ಕಡೆ ಕೊಟ್ಟಿಗೆಗೆ ಬಂಡವಾಳ ಹಾಕಿದಾಗ 7 ಲಕ್ಷ ಆಯಿತು ಲೆಕ್ಕ ಹಾಕೊಳ್ಳಿ ಇದು 2018 ಮಾಡಿದ್ದು 2011 ಮಾಡಿದ್ದು ಅದಕ್ಕೆ 6 ಲಕ್ಷ ರೂಪಾಯಿ ಎಲ್ಲ ಕಟ್ಟೋದ್ರಿಂದ ಸ್ಟಾರ್ಟಿಂಗ್ ಆಗಿ ಬರೀ ಇದಕ್ಕೆ ಶೀಟು ಮತ್ತು ಅಡಿದು ಗಾರೆ ಹಾಕ್ಸೋದಕ್ಕೆ 6 ಲಕ್ಷ ಬಂಡವಾಳ ಆಯಿತು ಅಲ್ಲೊಂದು 25 ಹಸು ಸಾಕೋಣ ಅಲ್ಲಿ ಕರುಗಳು ಡೆವಲಪ್ಮೆಂಟ್ ಮಾಡೋಣ ಈ ಕಡೆ ಹಸುಗಳು ಡೆವಲಪ್ಮೆಂಟ್ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ದು ಈಗ ಕರುಗಳು ಮತ್ತು ಹಸುಗಳು 2 ಮಾಡ್ತಾ ಇದ್ದೀವಿ ಆ ಕರುಗಳನ್ನ ಸೇಲ್ ಮಾಡಿಬಿಡ್ತೀವಿ ಹಸುಗಳನ್ನ ಹಾಲು ಕರಿಯೋಕೆ ಇಟ್ಕೋತೀವಿ ಇದರಲ್ಲೂ ಜಾಸ್ತಿ ಯಾವುದು ವಯಸ್ಸಾಗ್ತಾ ಬರ್ತಾಯಿರುತ್ತೆ ಒಂದು 3 ಸೂಲು 4 ಸೂಲು ಅಷ್ಟೇ ಇಟ್ಕೋತೀವಿ ಅದ್ರ ಮೇಲೆ ಜಾಸ್ತಿ ಇಟ್ಕೊಳ್ಳಲ್ಲ ಆವಾಗ ಕರುಗಳು ಡೆವಲಪ್ಮೆಂಟ್ ಆಯ್ತಾ ಇದ್ದಾಗ ನಾವೇನು ಮಾಡ್ತೀವಿ ಕರುಗಳನ್ನ ಈ ಕಡೆ ಇದು ಮಾಡ್ಕೋತೀವಿ ಇಲ್ಲಿಂದನೇ ಹಸುಗಳನ್ನ ಮಾರ್ಬಿಡ್ತೀವಿ ಈಗ ಒಂದು 4-5 ಹಸು ತೆನೆ ಆಗಿದೆ ಹಳೆ ಹಸುಗಳು ಈಗ ಅದನ್ನು ಕೊಟ್ಬಿಡ್ತೀವಿ ಈಗ ಅದೇ ಕರುಗಳನ್ನ ಡೆವಲಪ್ಮೆಂಟ್ ಮಾಡಿ ಈ ಕಡೆಗೆ ಹಾಕೋತೀವಿ ಹಾಗಾಗಿ ನಾವು ಹೊರಗಡೆಯಿಂದ ಕೊಂಡ್ಕೊಂಬರೋದು ಕಡಿಮೆ ಹಾಂ ಇಲ್ಲಿ ಹುಟ್ಟಿರೋ ಕರುಗಳೇ ಜಾಸ್ತಿ ಇಲ್ಲಿ ಆಲ್ಮೋಸ್ಟ್ ಆಲ್ ಈಗ ಒಳಗಡೆ ಇರೋದ್ರಲ್ಲಿ ಒಂದು 4-5 ಅಷ್ಟೇ ಹೊರಗಡೆಯಿಂದ ಬಂದಿರೋದು ಇನ್ನು ಮಿಕ್ಕಿದೆಲ್ಲ ಹಸುಗಳು ನಾವೇ ಇದು ಮಾಡ್ಕೋತಾ ಇರೋದ್ರಿಂದ ಹಂಗಾಗಿ ಹಸುಗಳಿಗೆ ಬಂಡವಾಳ ಹಾಕೋದು ತಪ್ತಾ ಇದೆ ಈಗ ಹಸುಗಳು ನೀವು ಹೊರಗಡೆ ಹೋದರೆ 10 ಲೀಟ್ರ್ ಹಾಲು ಕರೀತಾ ಇದೆ ಅಂದರೆ 1 ಲಕ್ಷ ಹೇಳ್ತಾರೆ ಆ 1 ಲಕ್ಷ ಕೊಟ್ಟು ತಂದು ಹಸುವಿನಲ್ಲಿ ಬಂಡವಾಳ ಹಾಕಿ ಎತ್ತಿ ಅದನ್ನು ಮಾಡೋ ಅಷ್ಟೊತ್ತಿಗೆ ಏನಂದ್ರೆ ಏನೂ ಸಿಗೋಲ್ಲ 2 ವರ್ಷದ ಗಂಟ ಅಂತಂದರೆ ಈಗ ಮಿನಿಮಮ್ ಒಂದು 3-4 ತಿಂಗಳು ಅವಕ್ಕೆ 2-2 ಲೀಟ್ರು ಈ ಥರ ಹಾಲು ಕೊಡಬೇಕಾಗತ್ತೆ ಹಾಲು ಕೊಡೋದೇ ಖರ್ಚನ್ನೇ ನೀವು ಲೆಕ್ಕ ಹಾಕೊಂಡು ಒಂದು 15-20,000 ರೂಪಾಯಿ ಹಾಲನ್ನು ಖರ್ಚು ಬೀಳುತ್ತೆ ಬಟ್ ಅದನ್ನೆಲ್ಲ ನಾವು ಲೆಕ್ಕ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಒಂದು ಕರುಗೆ ಏನು ಅದಕ್ಕೆ ಕೊಡಬೇಕು ಪೌಷ್ಟಿಕಾಂಶ ಮತ್ತು ಏನು ಹಾಲು ಕೊಡಬೇಕು ಅದು ಕೊಡಲೇಬೇಕು ಅದಾದಮೇಲೆ ನಮ್ಮದೇ ಸ್ವಂತ ಮೇವಿರೋದ್ರಿಂದ ಹೊರಗಡೆಯಿಂದ ಕೊಂಡ್ಕೊಂಬಂದು ಹಾಕಿದ್ರೆ ಕರುಗಳು ಸಾಕೋದು ತುಂಬ ಕಷ್ಟನೇ ಇರುತ್ತೆ ಬಟ್ ನಮ್ಮದೇ ಸ್ವಂತ ಜಮೀನಿದೆ 8 ಎಕರೆ ಜಮೀನಿದೆ 8 ಎಕರೆ ಜಮೀನಲ್ಲಿ ಸೀಮೆ ಹುಲ್ಲು ಮತ್ತು ಜೋಳ ಈ ಥರ ಬೆಳ್ಕೋತಾ ಇದ್ದೀವಿ 2 ಎಕರೆ ಬೇರೆ ಕಡೆಯಿಂದ ಸೀಮೆ ಹುಲ್ಲು ಬೆಳೀತಾ ಇದ್ದೀವಿ 10 ಎಕರೆ ಇದೆ 10 ಎಕರೆಲೂ ಈಗ ನಾವು ಅದನ್ನೆಲ್ಲ ಲೆಕ್ಕ ಹಾಕ್ಕೊಳ್ತಾ ಹೋದರೆ ಈಗ 10 ಎಕರೆದು ಜಮೀನ್ದು ಬರೋ ಫಸಲದು ಇದೆಲ್ಲ ಲೆಕ್ಕ ಹಾಕ್ಕೊಂಡು ಹೋದರೆ ನಾವು ಲಾಭದಾಯಕ ಅಂತ ಹೇಳೋಕ್ಕಾಗಲ್ಲ ಬಟ್ ಏನೋ ನಮ್ಮದೇ ಸ್ವಂತ ಜಮೀನು ಈಗ ತೆಂಗಿದೆ ನೀವು ನೋಡಿದಾಗ ತೆಂಗಿದೆ ತೇಗ ಇದೆ ಈಗ ಅದರಲ್ಲೂ ನಮಗೆ ತೆಂಗು ಅಲ್ಲಿ ಮಿನಿಮಮ್ ಇಲ್ಲಾಂದ್ರೆ ತಿಂಗಳಿಗೆ ಒಂದು 40-50,000 ರೂಪಾಯಿ ಎಳ್ನೀರು ಕುಯಿಸ್ತೀವಿ ಈಗ ನಾವು ಅದ್ರ ಕೆಳಗಡೆ ಸೀಮೆ ಹುಲ್ಲು ಮತ್ತು ಜೋಳ ಹಾಕ್ಕೊಂಡಿದ್ದೀವಿ ಈಗ ನಮಗೆ ಒಂದು ತಿಂಗಳಿಗೆ 40-50,000 ಅಂದರೆ ಅದರಲ್ಲಿ ಒಂದು 5-6 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಹಸುವಿನಲ್ಲಿ ಒಂದು 50,000 ಉಳ್ಕೊಳ್ಳುತ್ತೆ ಅಂತಂದರೂ ಒಂದು 5-6 ಲಕ್ಷ ಆದಾಯ ಬರುತ್ತೆ ಅಲ್ಲಿಗೆ ವರ್ಷಕ್ಕೆ ಒಂದು 12 ಲಕ್ಷ ಆಯಿತು ಈಗ 12 ಲಕ್ಷನ ನಮಗೆ ಎಲ್ಲೂ ಬೇರೆ ಕಡೆಯಿಂದ ನಾವು ಜಮೀನಲ್ಲಿ ಯಾಕೆ ತೆಗಿತೀವಿ ಅಂದರೂ ಆಗಲ್ಲ ಈಗ ಅಲ್ಲಿಂದ ತೆಂಗಿನ ಜೊತೆಗೆ ನಾವು ಏನು ಮಾಡ್ತಾಯಿದ್ದೀವಿ ಸೀಮೆ ಹುಲ್ಲು ಹಾಕ್ಕೊಂಡಿದ್ದೀವಿ ಸೀಮೆ ಹುಲ್ಲು ಮತ್ತು ಜೋಳ ಬೆಳ್ಕೊಳ್ಳೋದ್ರಿಂದ
ಆ ಜೋಳ ನಮಗೆ ಹಸುಗಾಗುತ್ತೆ ಹಾಂ ತೆಂಗು ತೆಂಗಲು ಆದಾಯ ಬರ್ತಾ ಇದೆ ಅದರ ಜೊತೆಗೆ ಟೀಕ್ ಹಾಕಿದ್ದೀವಿ ಆ ಟೀಕು 25 ವರ್ಷನೇ ಆಗ್ಬೋದು ಬಟ್ ಒಂದು ಒಂದೂವರೆ ಸಾವಿರ ಟೀಕ್ ಇದೆ ಒಂದು ಇನ್ನೊಂದು 20 ವರ್ಷ ಬಿಟ್ಕೊಂಡು ಮಾರ್ಕೋತೀನಿ ಒಂದೊಂದು ಮರ ಒಂದೊಂದು ಲಕ್ಷಕ್ಕೆ ಮಾರ್ತೀನಿ ಅಂತಂದ್ರು 1000 ಮರ ಅಂತ ಲೆಕ್ಕಕ್ಕೆ ಇಟ್ಕೊಂಡ್ರು 10 ಕೋಟಿ ರೂಪಾಯಿ ದುಡ್ಡಾಗುತ್ತೆ ಇವತ್ತು ಜಮೀನು ತೆಕ್ಲು ಬಿಟ್ಟರೆ ಯಾವುದು ಬರಲ್ಲ ಜಮೀನಲ್ಲಿ ಯಾವುದಾದ್ರೂ ಒಂದು ಬೆಳೆ ಮಾಡ್ತಾ ಇದ್ರೇ ಅದಕ್ಕೆ ಬೆಲೆ ಯಾವುದ್ರಲ್ಲಾದ್ರು ಒಂದ್ರಲ್ಲಿ ಆದಾಯ ಬರ್ತಾ ಇರುತ್ತೆ ರೈತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಇವತ್ತು ಅಪ್ಪ ಹಾಕದ ಆಲ್ಮರ ಅಂತ ಅಂದ್ಬಿಟ್ಟು ಒಂದಕ್ಕೇ ಸೆಟ್ ಆಗಿಬಿಟ್ಟಿದ್ದಾರೆ ಸರ್ ಅವಕ್ಕೆ ಭೂಸ ರವೆ ಭೂಸ ಅಂತ ಬರುತ್ತೆ ಮತ್ತು ಪೀಡ್ಸು ಮತ್ತು ಯಾವುದಪ್ಪ ಅದು ಹಾಂ ಜೋಳದ ನುಚ್ಚು ಮತ್ತು ಬೇಕು ಅಂತಂದಾಗ ಈ ಕರಾವು ಟೈಮಲ್ಲಿ ಬಂದಾಗ ಯಾವುದಾವುದು ಕಡಲೆಕಾಯಿ ಹಿಂಡಿ ಈ ಥರದ್ದು ಕೊಡ್ತೀವಿ ಮತ್ತು ಒನ್ ಟೈಮು ಸೀಮೆ ಹುಲ್ಲು ಸೂಪರ್ ನೆಪೇರ್ ಹಾಕ್ತೀವಿ ಒನ್ ಟೈಮು ಜೋಳದ್ದು ಇದು ಕೊಡ್ತೀವಿ ಜೋಳ ಜಾಸ್ತಿ ಕೊಡೋದ್ರಿಂದ ಸೀಮೆ ಇದು ಏನು ಮಾಡ್ತೀವಿ ಜೋಳದ ನುಚ್ಚು ಕಡಿಮೆ ಮಾಡ್ತೀವಿ ಜೋಳ ಜಾಸ್ತಿ ಬಂದಾಗ ತೆನೆನೇ ಮೇಯೋದ್ರಿಂದ ಅವಕ್ಕೆ ಜೋಳದ ನುಚ್ಚು ಕೊಡೋ ಅವಶ್ಯಕತೆ ಇರೋಲ್ಲ ಹಂಗಾಗಿ ಅದ್ರದ್ದು ನಮಗೆ ಆವಾಗ ಖರ್ಚು ಮಿಕ್ಕುತ್ತೆ ಜೋಳ ತೆನೆ ಇದೆಲ್ಲ ಬಂದಾಗ ನಮಗೆ ಖರ್ಚು ಮಿಕ್ಕುತ್ತೆ ಇಲ್ಲದೆ ಇದ್ದಾಗ ಜೋಳದ ನುಚ್ಚು ತರಿಸಿ ಹಾಕ್ತೀವಿ ಸಾಮಾನ್ಯವಾಗಿ ಬರುವಂಥ ಕಾಯಿಲೆಗಳು ಸರ್ ಹಸುಗಳಿಗೆ ಬರೋವಂಥ ಕಾಯಿಲೆ ಅಂತಂದರೆ ನಮ್ಮ ಅನುಭವದಲ್ಲಿ ಒಂದು ಕೆಚ್ಚಲು ಬಾವು ಆ ಕೆಚ್ಚಲು ಬಾವಲ್ಲಿ ಹಾಲು ಬಾವು ಮತ್ತು ಕಲ್ಲು ಬಾವು ಅಂತ ಎರಡು ಬರುತ್ತೆ ಈ ಹಾಲು ಬಾವು ಅದು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಟೂಬು ಮತ್ತು ಏನು ಇದ್ರದ್ದು ಬಾವಿನ ಟೂಬ್ ಇರುತ್ತೆ ಒಂದು ಟೂಬ್ ಹಾಕಿದ್ರು ಸಾಕು ಅದಕ್ಕೆ ಯಾವುದೇ ಡಾಕ್ಟ್ರ್ ಟ್ರೀಟ್ಮೆಂಟು ಅದು ಇದು ಏನು ಬೇಕಾಗಿಲ್ಲ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಅದು ಕೆಚ್ಚಲು ಆಲ್ಬಾವ್ ಆದಾಗಲೇ ಕೆಚ್ಚಲು ಊದ್ಕೊಳ್ಳುತ್ತೆ ಆ ಊದ್ಕೊಂಡಿರೋ ಟೈಮಲ್ಲಿ ನಾವು ನೋಡಿಕೊಂಡು ಕರೆಕ್ಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಕೊಂಡ್ರೆ ಬಾವಿನ ಟೂಬ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಬಟ್ ಕಲ್ಬಾವ್ ಆದಾಗ ಏನಾಗುತ್ತೆ ಫಸ್ಟು ಪ್ರೈಮರಿ ಟ್ರೀಟ್ಮೆಂಟಾಗಿ ನಾವೇನು ಟೂಬ್ ಹಾಕ್ತೀವಿ ಅದನ್ನು ಹಾಕ್ಕೊಂಡು ನೆಕ್ಸ್ಟು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಅಲ್ಲಿಂದ ಬಂದು ಟ್ರೀಟ್ಮೆಂಟು ಇದು ಮಾಡಿಸ್ಕೊಂಡ್ರೆ ಆವಾಗ ಜಾಸ್ತಿ ಆವಾಗ ಹಾಲೇ ಸ್ಟಾಪ್ ಆಗ್ಬಿಡುತ್ತೆ ಕಲ್ಬಾವ್ ಅನ್ನೋದು ಒಂಥರ ಕೆಟ್ಟ ಬಾವು ಅದು ಎಷ್ಟೊಂದು ತೆನೆ ಇದು ಹಸುಗಳಿಗೇನಾಗ್ಬಿಡುತ್ತೆ ಅಂತಂದರೆ ಅದು ಬರೋದೇ ಜಾಸ್ತಿ ಕರುಗಳು ಹಾಕ್ದಾಗ ಯಾಕೆಂದರೆ ಹಾಲು ಜಾಸ್ತಿ ಇರುತ್ತೆ ಆವಾಗೇನಾಗುತ್ತೆ ಹಾಲು ಒತ್ತಡಕ್ಕೆ ಏನಾಗುತ್ತೆ ಒಂದು ಸ್ವಲ್ಪ ಈ ಕೆಳಗಡೆ ಏನಾದ್ರೂ ಗಂಜ್ಲ ಪಂಜ್ಲ ಅದ್ರ ಮೇಲೆ ಕೆಡ್ಕೋತಾ ಇರ್ತಾವಲ್ಲ ಹಂಗಾಗಿ ಏನಾಗುತ್ತೆ ಅದು ವೈರಸ್ಸು ತೊಟ್ಟಿನ ಮೂಲಕ ಹೋದಾಗ ಏನಾಗುತ್ತೆ ಕಲ್ಬಾವು ಹಾಲ್ಬಾವು ಥರ ಆಗ್ಬಿಡುತ್ತೆ ಆ ಕಲ್ಬಾವು ಆದಾಗ ಸಡನ್ನಾಗಿ ಟ್ರೀಟ್ಮೆಂಟ್ ಕೊಡಬೇಕು ಆ ಟ್ರೀಟ್ಮೆಂಟ್ ಕೊಟ್ಟಾಗ ಒಂದೊಂದು ಸ್ವಲ್ಪ ಗುಣ ಆಗುತ್ತೆ ಅಕಸ್ಮಾತ್ ಏನಾದರೂ ಒಂದು ದಿನ ನೋಡ್ಕೊಳ್ಳಿಲ್ಲ ಅಂದ್ರೂ ಒಂದು ತೊಟ್ಟೆ ಬರ್ನ್ ಆಗ್ಬಿಡುತ್ತೆ ಆ ತೊಟ್ಟು ಬರ್ನ್ ಆದಾಗ ಏನಾಗುತ್ತೆ ಆ ಹಸುವಿಂದ ಆ ತೊಟ್ಟಲ್ಲಿ ಹಾಲೇ ಬರೋಲ್ಲ ಅದು ನೆಕ್ಸ್ಟ್ ಟರ್ಮಿಗೆ ಮಾತ್ರ ಆ ವರ್ಷ ಆ ತೆನೆಯಲ್ಲಿ ಹಾಲೇ ಬರೋಲ್ಲ ಅದು ನೆಕ್ಸ್ಟು ಇನ್ನೊಂದ್ಸಲ ಕರು ಹಾಕಿದಾಗ ಮಾತ್ರ ಅದರಲ್ಲಿ ಹಾಲು ಬರುತ್ತೆ ಇಲ್ಲ ಅಂದರೆ ಅದು ಅಷ್ಟೇ ಟೋಟಲಾಗಿ ಬರ್ನು ಸರ್ ಅದು ಬಿಟ್ಟರೆ ಇನ್ನು ಜರ್ಸ್ಲಾಗುತ್ತೆ 6 ತಿಂಗಳು ಒಂದ್ಸತಿ ಅದು ಇಂಜೆಕ್ಷನ್ ಹಾಕ್ಸ್ಕೋಬೇಕಾಗುತ್ತೆ ಜರ್ಸ್ಲು ಅದು ಸರ್ಕಾರದಿಂದ ಹಾಂ ಕಾಲ್ಬಾಯಿ ಜ್ವರದ್ದು ಅಂತಂದ್ಬಿಟ್ಟು ಇಂಜೆಕ್ಷನ್ಗಳು ಕೊಡ್ತಾರೆ ಅಕಸ್ಮಾತ್ ಏನಾದ್ರು ಕೊಡಲಿಲ್ಲ ಅಂತಂದ್ರೂ ಆ ಟೈಮ್ಗೆ ನಮಗೇನು ಡಾಕ್ಟರ್ಸ್ ಬರ್ತಾ ಇರ್ತಾರೆ ಅವ್ರ ಕಡೆಯಿಂದ ಮಾಹಿತಿ ಸಿಗುತ್ತೆ ಈ ಥರ ಬೇರೆ ಕಡೆ ಹರಡ್ತಾ ಇದೆ ಮಾಡಿಸ್ಕೊಳ್ಳಿ ಅಂತ ಅದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡ್ತೀವಿ ನಮಗೆ ಡಾಕ್ಟರ್ಸು ವಾರಕ್ಕೊಂದ್ಸಲ ಅಥವಾ 3 ದಿನಕ್ಕೊಂದ್ಸಲ ಬರ್ತಾ ಇರ್ತಾರೆ ನಾವು ಪರ್ಮನೆಂಟಾಗಿ ಡಾಕ್ಟ್ರಿಗೆ ಹೇಳ್ಬಿಟ್ಟಿದ್ದೀವಿ ಬಂದು ಅಲ್ಲಿ ಕೆಲಸ ಇರಲಿ ಇಲ್ಲದೇ ಇರಲಿ ಒಂದು ಸಲ ಬಂದು ನೋಡ್ಕೊಂಡೋಗಿ ಅಂತ ಹಂಗಾಗಿ ಅವ್ರು ಬರ್ತಾರೆ ಏನೇನಿದೆ ಅಕಸ್ಮಾತ್ ಇದ್ದರೂ ಇರಲಿ ಇಲ್ಲದೇ ಇದ್ರೂ ಒಂದು ಸಲ ಬಂದು ವಿಚಾರಿಸ್ಕೊಂಡು ಹೋಗ್ತಾರೆ ಹಂಗಾಗಿ ಜರ್ಸ್ಲೂನ ಆದಷ್ಟು ಕಡಿಮೆ ಇದು ಮಾಡ್ಕೊಂಡಿದ್ವಿ ಬಂದ್ರೂ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಒಂದು ಎರಡು ಬೇಗ ಹುಷಾರು ಮಾಡ್ಕೋತೀವಿ ಕರುಗಳಿಗೆ ಆ ಟೈಮ್ ಬಂದಾಗ ಮಾಮೂಲಿ ಅದು 6 ತಿಂಗಳದ್ದೇನಿದೆ ಅವರು ಕಾಲ್ಬಾಯಿ ಜ್ವರಕ್ಕೆ ಕೊಡ್ಬೇಕಾದ್ರೆ ಅದು ಮಾಮೂಲಿ ಕೊಡಿಸ್ತೀವಿ ಅದೇನು ಈ ಹಸುಗಳು ಕೊಡಿಸ್ಬೇಕಾದ್ರೇ ಅದಕ್ಕೂ ಕೊಡಿಸಿ ಒಂದು 6 ತಿಂಗಳಾಗಿತ್ತು ಅಂತಂದರೆ ಕರುವಿಗೆ 6 ತಿಂಗಳು ಮೇಲ್ಪಟ್ಟಿರೋ ಕರುಗಳು ಕೊಡ್ತಾರೆ 6 ತಿಂಗಳು ಒಳಗಡೆ ಪಟ್ಟಿರೋ ಕರುಗಳಿಗೇನು ಇದು ಮಾಡಲ್ಲ 6 ತಿಂಗಳು ಮೇಲ್ಪಟ್ಟಿರೋ ಕರುಗಳು ಕೊಡ್ತಾರೆ ಅದು ಮಾಮೂಲಿ ಕೊಡಿಸ್ತೀವಿ ಬಟ್ ಅದು ಗರ್ಭಧಾರಣೆ ವಿಷಯಕ್ಕೆ ಬಂತು ಅಂತಂದರೆ ಮಿನಿಮಮ್ ಒಂದು ವರ್ಷ ಅಥವಾ 14 ತಿಂಗಳು ತುಂಬಿರಬೇಕು ಆ ತುಂಬಿ ಅದು ಗರ್ಭಚೀಲ ಕರೆಕ್ಟಾಗಿದೆ ಬೆಳವಣಿಗೆ ಇದೆ ಮತ್ತು ಸದೃಢವಾಗಿದೆ ಹಸುವಿನ ಕರು ಅಂತಂದರೆ ಆಮೇಲೆ ಬೇಕಾದ್ರೆ ನೀವು ಫಲ ಕೊಡಿಸಿದ್ರೆ 2 ವರ್ಷಕ್ಕೆ ಅದು ಗರ್ಭಧಾರಣೆ ಆಗಿ ನಮಗೆ ಕರು ಸಿಗುತ್ತೆ ಅದರಿಂದ ಯಾವ ವಾತಾವರಣದಲ್ಲಿ ಅತಿ ಹೆಚ್ಚು ಕಾಯಿಲೆ ಬೀಳ್ತವೆ ಅಂತ ನಿಮಗೆ ಅನಿಸಿದ್ದು ಬೇಸಿಗೆಲ್ಲ ಚಳಿಗಾಲದಲ್ಲ ಮಳೆಗಾಲದಲ್ಲ ಸರ್ ಇದು ಹಸುಗಳಿಗೆ ಹೆಂಗೆ ಅಂತಂದರೆ
ಈ ಬೇಸಿಗೆಯಲ್ಲಿ ಈ ಹಸುಗಳು ಏನು ಅಂತಂದ್ರೆ ಬೇಸಿಗೆ ದಗೆ ತಡಕೊಳ್ಳಕಾಗಲ್ಲ ಇವು ಹೊರಗಡೆ ಹೋದ್ರು ಕಷ್ಟ ಈಗ ಹೊರಗಡೆ ಹೋಗಿ ಬಿಸಿಲಲ್ಲಿ ಮೇಯಿಸೋದಕ್ಕೂ ಕಷ್ಟ ಇವೇನಿದ್ರೂನು ಒಂತರ ಈ ನಾಟಿ ಹಸುಗಳ ತರ ಅಲ್ಲ ಇವಕ್ಕೆ ಎಷ್ಟು ಕ್ಲೀನಾಗಿ ನೋಡ್ಕೋತೀವಿ ಅಷ್ಟು ಇದರಿಂದ ಲಾಭ ಪಡೆಯಬಹುದು ಇಲ್ಲ ಇವನೇನಾದ್ರು ಒಂದು ಸ್ವಲ್ಪ ನಾವು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಇದರಲ್ಲಿ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟನೇ ಅನುಭವಿಸಬೇಕಾಗುತ್ತೆ ಯಾಕೆ ಅಂತಂದರೆ ಈ ಹಸುಗಳಿದೆಯಲ್ಲ ಇದು ಹೆಚ್ಚು ಯಾವ ಹಸು ಹಾಲು ಜಾಸ್ತಿ ಕೊಡುತ್ತೆ ಕಾಯಿಲೆಗಳು ಜಾಸ್ತಿ ಬಾವಾಗ ಜಾಸ್ತಿ ಮತ್ತು ಇವು ಈ ಹಸುಗಳು ಬಿಸಿಲಿಗೂ ತಡ್ಕೊಳ್ಳೋದಿಲ್ಲ ಇವಾಗ ನೋಡಿ ಕೊಟ್ಟಿಗೆಲೆ ಇಕ್ಕಿಸಿದ್ದೀವಿ ಫಾಗರ್ ಹಾಕ್ಸಿದ್ದೀವಿ ಎಲ್ಲ ಮಾಡಿಸಿದ್ದೀವಿ ಆದ್ರೂ ಬಿಸಿಲಿಗೆ ನಗರ್ತಾ ಇರ್ತವೆ ಮೈಗೆ ದಿನಕ್ಕೆ ಎರಡು ಸಲ ನೀರು ಹಿಡಿತೀವಿ ಎಲ್ಲ ಮಾಡಿದ್ರೂ ಬಿಸಿಲು ದಗೆಗೂ ತಡ್ಕೊಳ್ಳಲ್ಲ ಹೊರಗಡೆ ಹೋಗಿ ಭೂಮಿಲಿ ಮೇಯ್ಕೊಂಬತ್ತವೆ ಅಂತಂದರೂ ಆ ಬಿಸಿಲಿಗೂ ತಡ್ಕೊಳ್ಳಲ್ಲ ಇವು ಹಾಂ ಜ್ವರ ಬಂದ್ಬಿಡುತ್ತೆ ಹಂಗಾಗಿ ಏನು ಅಂತಂದರೆ ಇದನ್ನು ಒಂಥರ ಈ ಮನೇಲಿ ಈ ಬಸರಿ ಹೆಂಗ್ಸು ಯಾವ ಥರ ನಾವು ಸೇಫ್ಟಿಯಾಗಿ ನೋಡ್ಕೋತೀವಿ ಅದೇ ಥರನೇ ಈ ಹಸುಗಳನ್ನೂ ನೋಡ್ಕೋಬೇಕು ಇವು ಒಂಥರ ಫಾರಿನ್ ಕಂಟ್ರೀಸ್ ಹಸುಗಳಿವೆ ಎಚ್ ಎಫ್ ಇದೆಲ್ಲ ನಮ್ಮ ಇದೆಲ್ಲ ನಾಟಿ ಹಸುಗಳು ನಮಗೆ ಬಿಸಿಲಿಗೂ ಇದಾಗುತ್ತೆ ಕಲ್ಭೂಮಿಗೂ ಇದಾಗುತ್ತೆ ಎಲ್ಲ ನೇಚರ್ಗೂ ಹೊಂದ್ಕೊಳ್ಳುತ್ತೆ ಈ ಹಸುಗಳು ಆ ಥರ ಈಗ ನಮ್ದು ಅಲ್ಲೇ ಇದೆ ನೋಡಿ ನಾಟಿ ಹಸುಗಳು ಅದು ಹೊರಗಡೆ ನೀವು ಕಟ್ಟಾಕಿದ್ದು ಯಾವ ಜಾಗದಲ್ಲಿ ಬೇಕಾದ್ರೂ ಮೇಯುತ್ತೆ ಮತ್ತು ನೀವು ಯಾವುದೇ ಥರದ್ದು ವಾತಾವರಣಕ್ಕೂ ಬೇಸಿಗೆಗಾಲ ಆಗಲಿ ಮಳೆಗಾಲ ಆಗಲಿ ಎಲ್ಲ ಕಾಲಕ್ಕೂ ಹೊಂದ್ಕೊಳ್ಳುತ್ತೆ ಈ ಜೆರ್ಸಿ ಇದೆಯಲ್ಲ ಆ ಜೆರ್ಸಿ ಹಸುಗೆ ಕಾಯಿಲೆ ಕಡಿಮೆ ಹಾಂ ಜೆರ್ಸಿಗೆ ಹಾಲು ಕಡಿಮೆ ಮತ್ತು ಇದಕ್ಕೂ ಕಾಯಿಲೆಗಳು ಕಡಿಮೆ ಮತ್ತು ಅದಕ್ಕೆ ಬಾವಾಗೋದು ಕಡಿಮೆ ಬಾವಾಗೋದು ಯಾವ ಕಾರಣಕ್ಕೆ ಅಂತಂದರೆ ಯಾವ ಹಸಿನ ತೊಟ್ಟು ತುಂಬ ಸ್ಮೂತಾಗಿರುತ್ತೆ ಮತ್ತು ಕರೆದಿದ ತಕ್ಷಣ ಯಾವುದು ಹಸಿನ ತೊಟ್ಟಲ್ಲಿ ಸ್ಮೂತಾಗಿ ಹಾಲು ಬರುತ್ತೆ ಆ ಹಸುವಿಗೆ ಜಾಸ್ತಿ ಬಾವಾಗೋದು ಯಾವ ಹಸುವಿನ ತೊಟ್ಟು ಗಟ್ಟಿಯಾಗಿರುತ್ತೆ ಮತ್ತು ತುಂಬ ಹಾಲು ಕರಿಯೋಕ್ಕೆ ಕಷ್ಟ ಆಗುತ್ತೆ ಅಂಥ ಹಸುವಿನ ತೊಟ್ಟಲ್ಲಿರೋವಂಥವಕ್ಕೆ ಬಾವೇ ಕಡಿಮೆ ಯಾಕೆ ಅಂತಂದರೆ ಈಗ ಎಮ್ಮೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಎಮ್ಮೆಗೆ ಬಾವೇ ಆಗಲ್ಲ 99% ಬಾವಾಗಲ್ಲ ಇವೆಲ್ಲ ಏನು ಅಂತಂದರೆ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಆಯಾ ಟೈಮ್ಗೆ ಒಂದು ಹಸು ಏನು ತಿಂಡಿ ತಿನ್ನಲಿಲ್ಲ ಅಂತಂದ್ರೂ ಅದಕ್ಕೆ ಏನಾಗಿದೆ ಅಂತ ನಾವು ನೋಡ್ಕೋಬೇಕು ಅದಕ್ಕೆ ಬೇಕಾಗಿರೋ ಮೆಡಿಸನ್ಸ್ನ ಕೆಲವೊಂದನ್ನು ನಾವು ಇಲ್ಲೇ ಇಟ್ಕೋಬೇಕಾಗುತ್ತೆ ಪ್ಯಾರಾಸಿಟಮಲ್ಲು ಮತ್ತು ಮೆಲನೆಕ್ಸ್ಪ್ರೆಸ್ ಬೋಲಸ್ಸು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಐಟಮ್ಗಳನ್ನ ನಾವೇ ಮಡಿಕೊಂಡು ಸಡನ್ನಾಗಿ ಅದಕ್ಕೆ ಟ್ರೀಟ್ಮೆಂಟ್ ಏನು ಕೊಡಬೇಕು ಫಸ್ಟ್ ಏಡ್ ಅಂದರೆ ಎಲ್ಲನೂ ನಾವೇ ಕೊಟ್ಕೊಳ್ಳೋಕ್ಕಾಗಲ್ಲ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಂತ ಏನು ಕೊಡಬೇಕಾಗುತ್ತೆ ಅದನ್ನು ನಾವು ಕೊಟ್ಕೊಂಡು ನಮ್ಮ ಕನ್ಸಲ್ಟೆಡ್ ಯಾರು ಡಾಕ್ಟ್ರು ಬರ್ತಾರೆ ಅವ್ರ ಕಡೆಯಿಂದ ಇನ್ನು ಮಿಕ್ಕಿದ ಟ್ರೀಟ್ಮೆಂಟನ್ನು ಕೊಡಿಸ್ಬೇಕಾಗುತ್ತೆ ಅದೇ ತಾಯಿಯವರು ಈಗ ಇವರಲ್ಲಿ ಇದ್ದಾರೆ ತಾಯಿಯವರು ಇವರೇನು ಮಾಡ್ತಾರೆ ಅವಾಗಿಂದ ನಡ್ಸ್ಕೊಂಬಂದಿರೋದೇ ದಾಲ್ಡಾಗೆ ಮತ್ತು ಅರ್ಶಿನ ಈ ಥರ ಹಾಕಿ ಸಾವಿರ ಅಂಥದ್ದು ಮತ್ತು ಈ ಜೀರ್ಣ ಆಗದೇ ಇದ್ದಾಗ ಈ ಎಲೆ ಅಡಿಕೆ ಬೆಲ್ಲ ಇದನ್ನು ಬೆರೆಸಿ ಅದಕ್ಕೆ ಮೆಣಸು ಈ ಥರದನ್ನೆಲ್ಲ ಬೆರೆಸಿ ಅದಕ್ಕೆ ತಿನ್ನಿಸಿದ್ರೆ ಅವಾಗ ಜೀರ್ಣ ಉಬ್ಬರ ಹೊಟ್ಟೆ ಉಬ್ಬರ ಆಯಿತು ಅಂತಂದರೆ ಈ ಮೇವು ಮೇಯ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಮನೆ ಮದ್ದು ಅಂತ ಬಟ್ ಇನ್ನು ಮಿಕ್ಕಿದ ಈಗೆಲ್ಲ ಮನೆ ಮದ್ದಿಗಿಂತ ಹೆಚ್ಚಾಗಿ ಎಲ್ಲ ಇಂಗ್ಲೀಷ್ ಮೆಡಿಸನ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ಇಂಗ್ಲೀಷ್ ಮೆಡಿಸನ್ಸ್ ಕೊಡ್ತೀವಿ ಎಮರ್ಜೆನ್ಸಿಗೆ ಮಾತ್ರ ಮನೆ ಮದ್ದು ಮಾಮೂಲಿ ನಡ್ಕೊಂಬಂದಿರೋ ಪದ್ಧತಿನ ಮಾಮೂಲಿ ನಡೆಸ್ತಿದ್ದೀವಿ ಅಷ್ಟೇ ಸರ್ ಕರು ಹಾಕೊಂಬಾದಾಗ ಮೇವು ಕಡಿಮೆ ಕೊಡಬೇಕಾಗುತ್ತೆ ನಮಗೆ ತಿಳಿದ ಮಟ್ಟಿಗೆ ಮೇವು ಒಂದು ಸ್ವಲ್ಪ ಯಾಕೆ ಅಂತಂದರೆ ಉಪ್ಸ ಜಾಸ್ತಿ ಆಗುತ್ತೆ ಆವಾಗೇನಾಗುತ್ತೆ ಆದಷ್ಟು ಹುಲ್ಲು ಕಡಿಮೆ ಮಾಡಬೇಕಾಗುತ್ತೆ ನಾವೇನು ಇದು ಕೊಡ್ತಾ ಇರ್ತೀವಿ ಪೀಡ್ಸೆ ಆಗಲಿ ಅಥವಾ ಸೀಮೆ ಹುಲ್ಲು ನಾವೀಗ ಒಂದು ಹೇಳಿದೆ ನಿಮಗೆ ಒಂದು ಹಸುಗೆ ಅದು 50 kg ಮೇಯುತ್ತೆ ಅಂತ 50 kg ಫೀಡ್ಸ್ ಕೊಡೋದಲ್ಲ ಅಂದರೆ ಮೇವನ್ನ ಹಸಿಮೇವನ್ನ ಅದಕ್ಕೆ ಒಣಮೇವಿಷ್ಟು ಮತ್ತು ಹಸಿಮೇವಿಷ್ಟು ಅಂತ ಕೊಡಬೇಕಾಗುತ್ತೆ ಅದನ್ನು ಯಾವ ಮಟ್ಟದಲ್ಲಿ ಕೊಡಬೇಕು ಅಂದರೆ ಒಂದು ಹಸಿಗೆ ಒಂದು 5 kg ಒಣಲ್ ಮೇವು ಅಂತ ಕೊಟ್ಟರೆ ಹಸಿಮೇವನ್ನು ಒಂದು 20 kg ಕೊಡಬೇಕಾಗುತ್ತೆ ಹಸಿಮೇವು ಮತ್ತು ಈಗ ಒಣಮೇವು ಇಲ್ಲ ಅಂತಂದಾಗ ಹಸಿಮೇವನ್ನೇ ಕೊಡಬೇಕಾಗುತ್ತೆ ಮಿನಿಮಮ್ ಒಂದು 25 kg ಕೊಡಬೇಕಾಗುತ್ತೆ ಆ 25-30 kg ಅಂತ ಅಂದ್ಕೊಂಡ್ರೂ ಬೆಳಿಗ್ಗೆ ಒಂದು 15 kg ಸಾಯಂಕಾಲ ಒಂದು 15 kg ಅಷ್ಟು ಕೊಟ್ಟರೆ ಸಾಕು ಆದರೆ ಕರು ಹಾಕೋ ಟೈಮಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಉಪ್ಸ ಆಗೋದು ಕಡಿಮೆ ಆಗುತ್ತೆ ಮತ್ತು ಯಾವುದೇ ಥರ ತೊಂದರೆ ಆಗಲ್ಲ ಚೆನ್ನಾಗಿ ತಳನೂ ಮಾಡ್ತವೆ ಆಮೇಲೆ ಕರು ಹಾಕೋವಾಗ ಯಾವುದೇ ಥರ ತೊಂದರೆ ಆಗಲ್ಲ ಅಂದರೆ ಈಗ ಕರೆಕ್ಟಾಗಿ ಎಲ್ಲ ಮೇಂಟೆನೆನ್ಸ್ ಮಾಡೋದ್ರಿಂದ ಸತ್ತೆ ಬೀಳದೆ ಇರೋದು ಆ ಥರದ್ದೇನಿಲ್ಲ ಕ್ಲೀನಾಗಿ ಸತ್ತೆ ಎಲ್ಲ ಬಿದ್ದೋಗ್ತಾ ಇದೆ ಆ ಥರದ್ದೇನು ತೊಂದರೆ ಇದುವರೆಗೂ ಏನು ನಮ್ಗೆ ಆಗಿಲ್ಲ ಕರುಗಳು ಆಚೆ ಬರಬೇಕಾದ್ರೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಆ ತೊಂದರೆ ಆದಾಗ ಜಾಸ್ತಿ ರಕ್ತಸ್ರಾವನೂ ಆಗುತ್ತೆ
ರಕ್ತಸ್ರಾವ ಆದಾಗ ಏನಾಗುತ್ತೆ, ಅವು ತುಂಬ ಸುಸ್ತಾದಾಗ ಅದಕ್ಕೆ ಬಂದು ಡಾಕ್ಟರ್ ಗ್ಲೂಕೋಸು ಅಥವಾ ಕ್ಯಾಲ್ಸಿಯಮು ಈ ಥರ ಯಾವ್ದಾದ್ರು ಕೊಡೋದಿದ್ರೆ ಕೊಟ್ಬಿಟ್ಟು ಅದಕ್ಕೆ ಏನು ಬೇಕು ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಓಕೆ ಸರ್, ಈಗ ಕೊನೆಯದಾಗಿ ಹೈನುಗಾರಿಕೆ ಲಾಭದಾಯಕನಾ ಇಲ್ಲ ಅಲ್ಲಿದಲ್ಲಿಗೆನಾ? ಸರ್, ಅಲ್ಲಿದಲ್ಲಿಗೆ ಅಂತಲೂ ಹೇಳೋಕ್ಕಾಗಲ್ಲ, ಮತ್ತು ಅತಿಯೇ ಲಾಭದಾಯಕ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ, ಬಟ್ ಏನು ಮಾಡ್ದೇ ಒಬ್ಬ ರೈತ ಮನೇಲಿ ಕೂತ್ಕೊಳ್ಳೋದಕ್ಕಿಂತ ಈಗ ಏನಾದರೂ ಒಂದು ಮಾಡಿದ್ರೆ, ಈಗ ಯಾರು 10,000 ರೂಪಾಯಿ ಕೊಡಿ ಅಂತಂದರೆ ಯಾರು ಕೊಡ್ತಾರೆ? ಕೊಡಲ್ಲ. ಆದರೆ ಏನಪ್ಪ ಅಂತಂದರೆ, ನಾವು ಹಾಕೋ ಬಂಡವಾಳದಲ್ಲಿ ಈಗ 1 ಲಕ್ಷ ಆದಾಯ ಬರುತ್ತೆ ಅಂತಂದರೆ, ಈಗ ನಮಗೂ ಪೇಮೆಂಟು ಹತ್ತತ್ರ ಬೋನಸ್ ಎಲ್ಲ ಸೇರಿ 1 ಲಕ್ಷದ ಮೇಲೆ ಪೇಮೆಂಟ್ ಬರುತ್ತೆ. ನಮ್ಗೆ ಉಳ್ಕೊಳ್ಳೋದು ಎಷ್ಟು ಅಂದರೆ 40-50 ಸಾವಿರ ರೂಪಾಯಿ ಉಳ್ಕೊಳ್ಳುತ್ತೆ, ಅರ್ಧಕ್ಕರ್ಧ ಉಳ್ಕೊಳ್ಳುತ್ತೆ. ಹಂಗಾಗಿ ನಮಗೆ ಈಗ ವರ್ಷಕ್ಕೆ 6 ಲಕ್ಷ ರೂಪಾಯಿ ಆಗುತ್ತೆ. ಈಗ ಒಬ್ಬ ರೈತ 6 ಲಕ್ಷ ರೂಪಾಯಿ ವರ್ಷಕ್ಕೆ ತೆಗಿಬೇಕು ಅಂತಂದರೆ ಯಾವ ಬೆಳೆ ಬೆಳಿಬೇಕು? ಇವತ್ತಿನ ಲೇಬರು ಕೊಟ್ಕೊಂಡು ಎಲ್ಲ ಮಾಡಿಕೊಂಡು ಜಮೀನಿಗೆ ಗೊಬ್ಬರ ಆಗುತ್ತೆ, ಕರುಗಳನ್ನ ನಾವೇ ಇದು ಮಾಡ್ತಾಯಿದ್ದೀವಿ. ಈಗ ಪ್ರತಿಯೊಂದು ಲೆಕ್ಕ ಹಾಕ್ಕೊಂಡ್ರೆ ಈಗ ವರ್ಷಕ್ಕೆ 20 ಕರು ಆಗುತ್ತೆ. 20 ಕರುನ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಮತ್ತು ಆ 20 ಕರುನ 2 ವರ್ಷಕ್ಕೆ ಮಾರ್ತು ಅಂತಂದರೆ 1 ಹಸು 70,000 ಅಂತಂದರೆ ಅಲ್ಲಿಗೆ 20 ಕರುವಿಂದ ಎಷ್ಟಾಗುತ್ತೆ? ಅದರಲ್ಲಿ ಓರ್ಗರ್ಗಳು ಬರುತ್ತೆ. ಓರ್ಗರ್ಗಳು ಬಿಟ್ಟರೂ ಹಸುಗಳು ಹೆಣ್ಗರುಗಳಿಂದನೇ 1-10 ಹಸು ಹೆಣ್ಗರುಗಳು ಅಂತಂದರೆ ಅಲ್ಲೇ 1-7 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಹಾಲಿನ ದುಡ್ಡು ಮಾತ್ರ? ಹಾಂ, 6 ಲಕ್ಷ ಬರುತ್ತೆ. ಹಾಂ, ಕರುಗಳದ್ದು ಎಕ್ಸ್ಟ್ರಾ ಬರುತ್ತೆ. ಈಗ ಅದು 2 ವರ್ಷಕ್ಕೆ ಅಂತ ಲೆಕ್ಕ ಹಾಕೊಂಡ್ರು, 1 ವರ್ಷಕ್ಕಲ್ಲ ಅದು 2 ವರ್ಷಕ್ಕೆ ಮಾರ್ತೀವಿ ಅಂತ ಲೆಕ್ಕ ಹಾಕೊಂಡ್ರು ಮಿನಿಮಮ್ 1-60,000 ಅಂತಂದ್ರೂ ಒಂದು ಕರುಗೆ 1-10 ಕರುಗಳು ಬಂದ್ರೂ 6 ಲಕ್ಷ ಆಗುತ್ತೆ. ಅಲ್ಲಿಗೆ ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಅದ್ರದ್ದು 1-3 ಲಕ್ಷ ಅಂತ ಇಟ್ಕೊಳ್ಳಿ, ಅಲ್ಲಿ 9 ಲಕ್ಷ ಆಯಿತು ವರ್ಷದ ಲೆಕ್ಕದಲ್ಲಿ. ಆದರೆ ಈಗ ಒಂದು ತಿಂಗಳಿಗೆ ನಮಗಿಲ್ಲಾಂದರೆ 5-6 ಟ್ಯಾಕ್ಟ್ರು 7 ಟ್ಯಾಕ್ಟ್ರು ಗೊಬ್ಬರ ಆಗುತ್ತೆ. ಈಗ ಅದು 1-10 ಸಾವಿರ ರೂಪಾಯಿ ಆದಾಯ ಬರುತ್ತೆ. ಈಗ ಟ್ಯಾಕ್ಟ್ರು ಗೊಬ್ಬರ ಮಾಡಿಕೊಂಡು 10,000 ರೂಪಾಯಿ ಆದಾಯ ಬರುತ್ತೆ. ನಮ್ಮ ಜಮೀನುಗಳಿಗಾಗುತ್ತೆ. ಮನೆಗೆ ದಿನಕ್ಕೆ ನಾವು ಇಲ್ಲಾಂದರೆ 4 ಲೀಟ್ರು 5 ಲೀಟ್ರ್ ಹಾಲನ್ನ ಉಪಯೋಗಿಸ್ತೀವಿ ಮೊಸರಿಗೆ ಮತ್ತು ಇದಕ್ಕೆ ಅಂತಂದ್ಬಿಟ್ಟು. ಹಂಗಾಗಿ ಈಗ ನಾವು ಹೊರಗಡೆಯಿಂದ ಕೊಂಡ್ಕೊಂಬತ್ತೀವಿ ಅಂತಂದರೂ ಅದಕ್ಕೆ 1-200 ರೂಪಾಯಿ ಸ್ಪೆಂಡ್ ಮಾಡಬೇಕು. ಈಗ ನಮ್ಮ ಮನೆಗೆ ಅಂತಲೇ 1-6 ಸಾವಿರ ರೂಪಾಯಿ ತಿಂಗಳಿಗೆ ಹಾಲಂದು ಉಳ್ಕೊಳ್ಳುತ್ತೆ. ಈಗ ಅದೆಲ್ಲನೂ ಲೆಕ್ಕ ಹಾಕ್ಕೊಂಡ್ರೆ ಲಾಭನೇ ಇರೆ. ಈಗ ನಾವು ಎಲ್ಲರೂ ಹೊರಗಡೆ ಹೋಗ್ತಿವಿ ಅಂದರೆ 6,000 ರೂಪಾಯಿ ಹಾಲನ್ನು ಕೊಂಡ್ಕೊಂಬರ್ಬೇಕು. 2-2.5 ಲೀಟ್ರು ಒಂದು ಟೈಮ್ ಮಡಿಕೋತೀವಿ ಅಂತಂದರೆ, ಈಗ ಅದನ್ನು ಹೊರಗಡೆಯಿಂದ ನಾವು ತತ್ತೀವಿ ಅಂತಂದರೆ ದಿನಕ್ಕೆ 5 ಲೀಟ್ರು ಅಂತಂದರೆ ಮೇವೆಲ್ಲ ನೀವೇ ಬೆಳ್ಕೊಳ್ಳೋದ್ರಿಂದ ನಿಮಗೆ ಲಾಭ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೌದು ಸರ್, ಹಸುವುದರಲ್ಲಿ ಒಂದು ಮೇಯ್ನ್ ಏನು ಅಂತಂದರೆ, ಓನರು ಅವನು ಒಬ್ಬ ಕಾರ್ಮಿಕನಾಗಿ ದುಡಿಬೇಕಷ್ಟೆ. ಈಗ ನಾನು ಓನರು, ನಾನು ಬಿಳಿ ಪಂಚೆ ಹಾಕ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಕೂತ್ಕೊಳ್ಳೋದಲ್ಲ. ಆ ಕೆಲಸ ಬಂದಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಕೆಲಸ ಮಾಡಬೇಕು. ಓನರು ಕಾರ್ಮಿಕನಾಗಿ ದುಡಿತೀನಿ ಅಂತಂದರೆ ಲಾಭದಾಯಕ. ಎಲ್ಲನೂ ಕಾರ್ಮಿಕರಿಗೆ ಕೊಟ್ಟು ಮಾಡಿಸ್ತೀನಿ ಅಂತಂದರೆ ಆ ಬಿಸ್ನೆಸ್ ಮಾಡದೇ ಇದ್ದರೂ ಒಂದೇ. ಹಾಂ ಹೌದು, ಮನೆಯವರು ಕೂಡ ಸಪೋರ್ಟಿವ್ ಆಗಿದ್ದು, ತಂದೆ ತಾಯಿ ಹೆಂಡತಿ ಎಲ್ಲರೂ ಸಪೋರ್ಟಿವ್ ಆಗಿದ್ದು, ಅದ್ರ ಜೊತೆಗೆ 1-2 ಲೇಬರ್ ಕರ್ಕೊಂಡ್ರೆ ಏನೂ ಇದು ನಷ್ಟ ಏನಾಗಲ್ಲ. ಬಟ್ ಏನು ಅಂತಂದರೆ, ಎಲ್ಲರೂ ಈಗ ಪ್ರತಿಯೊಂದು A to Z ಕೂಡ ನಾವು ಲೇಬರ್ ಮೇಲೆ ಡಿಪೆಂಡಾಗಿ ಮಾಡ್ತೀವಿ ಅಂತಂದರೆ ಆ ಬಿಸ್ನೆಸ್ಸು ತುಂಬ ಲಾಸ್ ಆಗುತ್ತೆ ಸರ್.